ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಇವತ್ತಿನ ವಾಕ್ಯದ ಅಧ್ಯಯನಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ಉಪವಾಸ ಅಂದರೆ ಏನು, ಯಾವಾಗೆಲ್ಲ ಉಪವಾಸ ನಾವು ತಗೊಳ್ಬೇಕು, ಉಪವಾಸದ ಕುರಿತಿರುವಂಥ ಕೆಲವು ಕಾರ್ಯಗಳನ್ನು ನಾನು ನಿಮ್ಮೊಂದಿಗೆ ಸಾರಲಿಕ್ಕೆ ಹೋಗ್ತಾ ಇದ್ದೀನಿ. ಅದು ಖಂಡಿತವಾಗಿ ನಿಮಗೆ ಆಶೀರ್ವಾದವಾಗಿರುತ್ತೆ ಎಂಬುದನ್ನು ನಾನು ನಂಬ್ತಾ ಇದ್ದೀನಿ. ನೀವು ಇದನ್ನು ಶ್ರದ್ಧೆಯಿಂದ ಕೇಳಿ ಇವತ್ತಿನ ಸಂದೇಶ ನಿಮಗೂ ನಿಮ್ಮ ಕುಟುಂಬಕ್ಕೂ ಅದು ಅಭಿವೃದ್ಧಿಯನ್ನು ಆಶೀರ್ವಾದವನ್ನು ತರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಉಪವಾಸ ಎಂಬುವ ಮಾತಿನ ಸರಳವಾದ ಅರ್ಥ ಊಟ ಹಾಗೂ ಕೆಲಸ, ಕೆಲವು ಸಂದರ್ಭಗಳಲ್ಲಿ ನೀರನ್ನು ನಾವು ಉಪೇಕ್ಷಿಸಿ ದೇವ್ರ ಜೊತೆ ಸಮಯ ತಗೊಂಡು ದೇವ್ರ ಜೊತೆ ಸಮಯ ಕಳೆಯೋದಕ್ಕೆ ಉಪವಾಸ ಎಂಬುವ ಸರಳವಾದ ಅರ್ಥ ಇದೆ. ಪ್ರೈಸ್ ಲಾರ್ಡ್. ಇನ್ನೊಂದ್ಸರಿ ತಿಳಿಸ್ತಾ ಇದ್ದೀನಿ, ಒಂದು ಟೈಮ್ ಪೀರಿಯಡ್ಗೆ ಸಮಯಕ್ಕೆ ನಾವು ಊಟ ತಗೊಳ್ಳದೆ ಯಾವ ಕೆಲಸದಲ್ಲೂ ಭಾಗವಹಿಸದೆ ಕೆಲವು ಸಂದರ್ಭದಲ್ಲಿ ನೀರು ಕೂಡ ತಗೊಳ್ಳದೆ ಆತ್ಮಿಕ ಕಾರ್ಯಗಳಿಗೆ ಮಾತ್ರ ಇಲ್ಲಾಂದರೆ ದೇವ್ರ ಜೊತೆ ಸಮಯ ಕಳೀಲಿಕ್ಕೆ ತಗೊಳ್ಳುವಂಥ ಆ ಸಮಯ ಉಪವಾಸ ಎಂಬುದಾಗಿ ಸರಳವಾದ ರೀತಿಯಲ್ಲಿ ಅರ್ಥ ಇದೆ. ಯಾವಾಗೆಲ್ಲ ಉಪವಾಸ ತಗೊಳ್ಬೇಕು, ಸೊ ಇಂಥ ಸಂದರ್ಭಗಳಲ್ಲಿ ನೀವು ಉಪವಾಸ ತಗೊಳ್ಬೋದು, ಯಾವ ಸಂದರ್ಭಗಳಂತ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಕೆಲವು ವಿಷಯದಲ್ಲಿ ತೀರ್ಮಾನಗಳು ತಗೊಳ್ಬೇಕು. ಈ ಸಮಯಗಳಲ್ಲಿ ನಾವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಆ ತೀರ್ಮಾನಗಳಲ್ಲಿ ದೇವರ ಚಿತ್ತಕ್ಕೋಸ್ಕರ, ಆ ತೀರ್ಮಾನಗಳಲ್ಲಿ ದೇವರ ಶಬ್ದ ಕೇಳಲಿಕ್ಕೂ ಸ್ವರ ಕೇಳಲಿಕ್ಕೂ ದೇವರ ಸ್ವರವನ್ನು ಕೇಳಲಿಕ್ಕಾಗುತ್ತೆ. ಇವತ್ತು ಕೂಡ ನೀವು ಈ ವಾಕ್ಯವನ್ನು ನೀವು ವೀಕ್ಷಿಸ್ತಾ ಇದ್ದೀರಾ ಈ ಯೂಟ್ಯೂಬ್ ಮಾಧ್ಯಮದ ಮುಖಾಂತರ. ದೇವರು ಯಾವಾಗಲೂ ತನ್ನ ವಾಕ್ಯದ ಮುಖಾಂತರ ಇವತ್ತು ಕೂಡ ದೇವರ ಸ್ವರವನ್ನು ನಾವು ಕೇಳ್ಬೋದು. ಕಾರಣ ಇದು ನಾವು ದೇವರ ವಾಕ್ಯದಿಂದಲೇ ನಾವು ಓದ್ತಾ ಇದ್ದೀರಿ. ಸೊ ಒಂದು ಮೇಜರ್ ಆದ ಇಂಪಾರ್ಟೆಂಟ್ ಆದ ತೀರ್ಮಾನಗಳು, ಡಿಸಿಷನ್ಸ್ ನಾವು ತಗೊಳ್ಳುವಾಗ ಉಪವಾಸ ತಗೊಳ್ಳೋದು ಉತ್ತಮವಾದ ಕಾರ್ಯ. ಕಾರಣ ಅಲ್ಲಿ ನಾವು ದೇವ್ರ ಶಬ್ದ ಕೇಳಲಿಕ್ಕೂ ದೇವರ ಚಿತ್ತ ಗ್ರಹಿಸ್ಕೊಳ್ಳಿಕ್ಕೂ ನಮಗೆ ಉಪವಾಸ ಸಹಾಯ ಮಾಡ್ತಿದೆ. ಎರಡನೇದಾಗಿ ನಾವು ಯಾವಾಗ ಉಪವಾಸ ತಗೊಳ್ಬೇಕು, ನಮಗೆ ದೇವರ ಪ್ರಸನ್ನತೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವ್ರ ಶಬ್ದ ಕೇಳಿಸ್ಲಿಕ್ಕೆ ಆಗ್ತಾ ಇಲ್ಲ, ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಮುಂಚೆ ಥರ ನನಗೆ ಆತ್ಮಿಕವಾದ ಸಂತೋಷ ನನಗಿಲ್ಲ, ದೇವರ ಪ್ರಸನ್ನತೆ ನನ್ನ ಒಳಗಡೆ ನಾನು ಅನುಭವಿಸ್ತಾ ಇಲ್ಲ ಎಂಬುವ ಸಂದರ್ಭದಲ್ಲೂ ಕೂಡ ನಾವು ಉಪವಾಸ ತಗೊಳ್ಳೋದು ದೇವರ ಹತ್ರ ಬರಲಿಕ್ಕೂ, ದೇವರ ಶಬ್ದ ಕೇಳಲಿಕ್ಕೂ, ದೇವರಾಗಿರುವಂಥ ಬಾಂಧವ್ಯದಲ್ಲಿ ಬೆಳೀಲಿಕ್ಕೂ ಉಪವಾಸ ನಮಗೆ ಸಹಾಯವಾಗ್ತಾ ಇದೆ. ಸೊ ಎರಡನೇ ಸಂದರ್ಭ ಅಂದರೆ ನಮ್ಗೆ ಯಾವಾಗೆಲ್ಲ ದೇವರಿಂದ ದೂರ ಹೋಗ್ತಾ ಇದ್ದೀನಿ ಎಂಬುದಾಗಿ ಗೊತ್ತಾಗುತ್ತೋ ಆ ಸಮಯದಲ್ಲಿ ಉಪವಾಸ ತಗೊಳ್ಬೇಕು. ಅದು ನಮ್ಮನ್ನು ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಸಹಾಯ ಮಾಡ್ತಿದೆ. ಕಾರಣ ತುಂಬ ಒಂದು ಬಿಸಿಯಾದ ಒಂದು ಲೋಕದಲ್ಲಿ ನಾವೆಲ್ಲ ಜೀವಿಸ್ತಾ ಬರ್ತಾ ಇದ್ದೀರಿ. ಅನೇಕ ಕಾರ್ಯದಲ್ಲಿ ನಾವು ಭಾಗವಹಿಸುತ್ತಾ ದೇವರನ್ನು ಕೆಲವು ಸಂದರ್ಭಗಳಲ್ಲಿ ದೇವರ ಕಾರ್ಯಗಳನ್ನು ಮರೆತು ಹೋಗಲಿಕ್ಕೂ ದೇವರ ಕಾರ್ಯವನ್ನು ಅಲಕ್ಷ್ಯವಾಗಿ ತಗೊಳ್ಳಿಕ್ಕಿರುವಂಥ ಸಂದರ್ಭಗಳಿರೋದ್ರಿಂದ ನಾವು ಯಾವಾಗೆಲ್ಲ ದೇವರಿಂದ ದೂರ ಹೋಗ್ತೀವಿ ನಮ್ಗೆ ಗೊತ್ತಾಗುತ್ತೆ ಅವಾಗೆಲ್ಲ ಉಪವಾಸ ತಗೊಳ್ಳೋದು. ಒಂದು ಎರಡು ಮೂರು ದಿವಸ ದೇವರ ಆತ್ಮನ ಹೇಗೆ ನಡೆಸ್ತಾರೋ ಹಾಗೆ ಉಪವಾಸ ತಗೊಳ್ಳೋದು ಅದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಅದು ತುಂಬ ಆಶೀರ್ವಾದವಾಗಿರುತ್ತೆ. ಪ್ರೈಸ್ ಲಾರ್ಡ್. ಕಾರಣ ನಮ್ಮ ಜೀವಿತದಲ್ಲಿ ಕೆಲಸ, ಮನೆ, ಕುಟುಂಬ, ಬಿಸ್ನೆಸ್ಗಳು ಇದೆಲ್ಲ ಇದ್ದರೂ ಕೂಡ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಪ್ರಾಮುಖ್ಯವಾಗಿ ಮತ್ತಾಯನ ಬರೆದ ಸುವಾರ್ತೆ 6:33 ವಾಕ್ಯ ಹೇಳುವ ಪ್ರಕಾರ ಮೊದಲನೇದಾಗಿ ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಅದರ ಜೊತೆ ನಿಮಗೆ ಬೇಕಾದದನ್ನೆಲ್ಲ ದೇವರು ಒದಗಿಸಿಕೊಡ್ತಾನೆ. ಸೊ ಮೊದಲನೇದಾಗಿ ದೇವರವಾಗಿರುವಂಥ ಆ ಪ್ರಸನ್ನತೆ, ದೇವರಾಗಿರುವಂಥ ಆ ಅನ್ಯೂನತೆ ತುಂಬ ಮುಖ್ಯವಾದ ಕಾರ್ಯ. ಯಾವಾಗ ಆ ಅನ್ಯೂನತೆಯನ್ನು ಕಳ್ಕೊಳ್ತಿದ್ದೀರಿ, ದೂರ ಹೋಗ್ತಾ ಇದ್ದೀರಿ, ಹಿಂಜಾರಿ ಹೋಗ್ತಾ ಇದ್ದೀರಿ ಎಂಬುದಾಗಿ ನಮ್ಗೆ ಗೊತ್ತಾಗುತ್ತೋ ನಾವು ಆ ಸಮಯಗಳಲ್ಲಿ ನಾವು ಉಪವಾಸ ತಗೊಳ್ಳೋದು ನಮ್ಮನ್ನು ವಾಪಸ್ ದೇವರ ಪ್ರಸನ್ನತೆಗೂ ದೇವರ ಅನ್ಯೂನತೆಯನ್ನು ನಡೆಸುತ್ತೆ ಎಂಬ ಕಾರ್ಯ ಎರಡನೇ ಸಂದರ್ಭವಾಗಿದೆ. ಮೂರನೇದಾಗಿ ನಾವು ಯಾವಾಗೆಲ್ಲ ಸೈತಾನಿಂದ ಬಾಧಿಸಲ್ಪಡ್ತೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ, ವಿ ಆರ್ ಅಂಡರ್ ಎ ಸ್ಪಿರಿಚುವಲ್ ಅಟ್ಯಾಕ್, ತುಂಬ ವೀಕ್ ಆಗ್ತಾ ಇದ್ದೀರಿ, ನಮಗೆ ಮೈಂಡ್ ಕಾನ್ಸಂಟ್ರೇಷನ್ ನಮಗೆ ಸಿಗ್ತಾ ಇಲ್ಲ, ಫೋಕಸ್ ನಷ್ಟವಾಗ್ತಾ ಇದೆ, ಯಾವುದೋ ಒಂಥರ ಪ್ರೆಷರಲ್ಲಿ ನಾನು ಇದ್ದೀನಿ, ನನಗೆ ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ, ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ಯಾವುದೋ ಒಂಥರ ಶರೀರದಲ್ಲಿ ತುಂಬ ವಿಪರೀತವಾದ ಬಲಹೀನತೆ, ಇದೊಂಥರ ಸೈತಾನ ಒಂದು ಅಟ್ಯಾಕ್ ಆಗಿದೆ. ಆ ಒಂದು ಸಮಯಗಳಲ್ಲೂ ಕೂಡ ನಾವು ಉಪವಾಸ ತಗೊಳ್ಳೋದು ಇದರ ಮೇಲೆ ಜಯ ಹೊಂದ್ಕೊಳ್ಳೋಕ್ಕೂ, ನಮ್ಮನ್ನು ರಿಫ್ರೆಶ್ ಮಾಡಲಿಕ್ಕೂ, ದೇವರ
ಶಕ್ತಿ ಬಲವನ್ನು ಹೊಂದ್ಕೊಳ್ಳಿಕ್ಕೂ ಅದನ್ನು ಜಯಿಸ್ಲಿಕ್ಕೂ ಉಪವಾಸ ಪ್ರಾರ್ಥನೆ ನಮಗೆ ಸಹಾಯವಾಗ್ತಾ ಇದೆ. ನಾಲ್ಕನೇದಾಗಿ, ಯಾವ ಸಂದರ್ಭದಲ್ಲಿ ನಾವು ಫಾಸ್ಟಿಂಗ್ ತಗೊಳ್ಬೋದು, ಯಾವ್ಯಾವ ಸಂದರ್ಭದಲ್ಲಿ ಎಂಬ ಈ ವಿಷಯದ ಕೆಳಗಡೆ ನಾಲ್ಕನೇ ಕಾರ್ಯ, ಯಾವಾಗ ನಾವು ಈಸಿಯಾಗಿ ನಾವು ಪಾಪದಲ್ಲಿ ಬೀಳ್ತಾ ಇದ್ರೆ, ಬೇಗ ಕೋಪ ಮಾಡ್ಕೊಳ್ತಾ ಇದ್ರೆ, ಈಸಿಯಾಗಿ ಪಾಪವು ನಮ್ಮನ್ನು ಸೆಳಿತಾ ಇದೆ, ಆ ಪಾಪದಲ್ಲೇ ನಾನು ಜೀವಿಸ್ತಾ ಇದ್ದೀನಿ, ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ನನಗೆ ಗೊತ್ತಿದೆ ತಪ್ಪು, ಆದರೂ ನನಗೆ ಅದನ್ನು ಜಯಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಪಾಪ ಸ್ವಭಾವದ ನನಗೊಂದು ಬಿಡುಗಡೆ ಇಲ್ಲ, ಈ ಸಂದರ್ಭಗಳೆಲ್ಲ ನಾವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾರೆ, ಆ ಪಾಪಗಳು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ಅದನ್ನು ಜಯಿಸಲಿಕ್ಕೆ ಬೇಕಾದ ಬಲ ಶಕ್ತಿಯನ್ನು ಕೂಡ ಉಪವಾಸದಲ್ಲಿ ನಮಗೆ ಸಿಗ್ತಾ ಇದೆ. ಅದು ಕೂಡ ಒಂದು ಕಾರ್ಯ, ಪ್ರಾಮುಖ್ಯವಾದ ಕಾರ್ಯವಾಗಿದೆ. ಸೊ ನನಗೆ ಕೆಲವು ಪಾಪಗಳು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಈಸಿಯಾಗಿ ಪಾಪದಲ್ಲಿ ಬೀಳ್ತಾ ಇದ್ದೀನಿ, ಪರಿಶುದ್ಧತೆಯನ್ನು ಕಳ್ಕೊಳ್ತಾ ಇದ್ದೀನಿ, ದೂರ ಹೋಗ್ತಾ ಇದ್ದೀನಿ ಎಂಬುವ ತಿಳುವಳಿಕೆ ನಿಮ್ಗೆ ಉಂಟಾಗುವಾಗ ನಾವು ಬೇಗನೆ ಉಪವಾಸ ತಗೊಂಡು ದೇವರ ಹತ್ರ ಪಾಪಗಳ ಅರಿಕೆ ಮಾಡಿ ಪರಿಶುದ್ಧವಾಗಿ ಜೀವಿಸಿ ಅದರಿಗೆ ಜಾಗ ಕೊಡದೆ ಇರಲಿ ಕೂಡ, ಅದಕ್ಕೆ ಶಕ್ತಿ, ಪಾಪವನ್ನು ಜಯಿಸಲಿಕ್ಕೆ ಶಕ್ತಿ ಹೊಂದ್ಕೊಳ್ಳೋಕೆ ಕೂಡ ಉಪವಾಸ ನಮಗೆ ಆತ್ಮಿಕವಾದ ಬಲ ಶಕ್ತಿ ಹಾಗೂ ಶುದ್ಧೀಕರಣ ಹಾಗೂ ಪಾಪದ ಮೇಲಿರುವಂಥ ಜಯವನ್ನು ಉಪವಾಸ ಪ್ರಾರ್ಥನೆ ನಮಗೆ ಸಿಗ್ತಾ ಇದೆ ಎಂಬುದನ್ನು ನಿಮ್ಮೊಂದಿಗೆ ಸಾರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ, ಪ್ರೈಸ್ ದಿ ಲಾರ್ಡ್, ನಮ್ಮನ್ನು ಸೇವೆಗೆ ತಯಾರು ಮಾಡಿಸ್ಕೊಳ್ಳಿಕ್ಕೆ ದೇವ್ರ ಕೆಲವು ನಮ್ಮ ಸೇವೆಗೆ ಕರೆದಿದ್ದಾರೆ, ಒಂದು ಮೀಟಿಂಗ್ಸ್ ಇದೆ, ಸೇವೆ ಮುಂದೆ ಇದೆ, ಪ್ರೈಸ್ ದಿ ಲಾರ್ಡ್, ಅದರ ಪ್ರಿಪ್ರೇಷನ್ಗೋಸ್ಕರ ಅದಕ್ಕೆ ತಯಾರು ಮಾಡಲಿಕ್ಕೆ, ನಮ್ಮನ್ನು ತಯಾರು ಮಾಡಲಿಕ್ಕೆ, ದೇವ್ರ ಶಬ್ದ ಕೇಳಲಿಕ್ಕೆ, ಆ ಮೀಟಿಂಗ್ಗೆ ನಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೆ ಕೂಡ ಉಪವಾಸ ತಗೊಳ್ಳೋದು. ನಾನು ಸೇವೆಗೆ ಹೋಗ್ತಾ ಇದ್ದೀನಿ, ನಾನು ಹಳ್ಳಿಗೆ ಹೋಗ್ತಾ ಇದ್ದೀನಿ, ಸೇವೆಗೆ ಹೋಗ್ತೀನಿ, ಅದಕ್ಕಿಂತ ಮುಂಚೆ ನಾವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡೋದು, ನಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಳೋದು, ನಮ್ಮನ್ನು ತಯಾರು ಮಾಡ್ಕೊಳ್ಳೋದು. ಫಾಸ್ಟಿಂಗ್ ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಸೇವೆಗೆ ಪ್ರಿಪೇರ್ ಮಾಡುತ್ತೆ, ದೇವರ ಪ್ರಸನ್ನತೆಯಿಂದ ನಮ್ಮ ತುಂಬಿಸುತ್ತೆ. ಅದು ಮಾತ್ರ ಅಲ್ಲ, ದೇವರ ಶಕ್ತಿ ಅಭಿಷೇಕವನ್ನು ಕೊಡುತ್ತೆ, ನಮಗೆ ದೇವ್ರ ಶಬ್ದ ಕೇಳಲಿಕ್ಕೆ ಈಸಿಯಾಗಿರುತ್ತೆ. ಸೊ ಈ ಸಂದರ್ಭಗಳಲ್ಲೆಲ್ಲ ನಮ್ಮನ್ನು ನಾವೇ ಸಿದ್ಧಪಡಿಸ್ಕೊಳ್ಳಿಕ್ಕೆ ಉಪವಾಸ ನಮಗೆ ನಿಶ್ಚಯವಾಗಿಯೂ ಸಹಾಯವಾಗಿರುತ್ತೆ. ಸೊ ಯಾವಾಗೆಲ್ಲ ಉಪವಾಸ ತಗೊಳ್ಬೇಕೆಂಬ ಕಾರ್ಯವನ್ನು ನಾನು ನಿಮ್ಮೊಂದಿಗೆ ತಿಳಿಸಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಒಂದು ಇಂಪಾರ್ಟೆಂಟ್ ಆದ ಪ್ರಾಮುಖ್ಯವಾದ ತೀರ್ಮಾನಗಳು ತಗೊಳ್ಳೋದಕ್ಕಿಂತ ಮುಂಚೆ ದೇವರ ಚಿತ್ತ ಹಾಗೂ ಆತನ ಸ್ವರವನ್ನು ಕೇಳಲಿಕ್ಕೆ ಫಾಸ್ಟಿಂಗ್ ತಗೊಳ್ಬೋದು. ಎರಡನೇದಾಗಿ, ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಹಿಂಜಾರಿ ಹೋಗ್ತಾ ಇದ್ದೀನಿ, ದೇವ್ರ ಪ್ರಶ್ನೆಗಳನ್ನು ಅನುಭವಿಸ್ತಾ ಇಲ್ಲ, ದೇವರಾಗಿರುವಂಥ ಅನ್ಯೂನತೆ ನನಗೆ ನಷ್ಟವಾಗಿದೆ ಅಂಥ ಸಂದರ್ಭದಲ್ಲಿ ನಾವು ಉಪವಾಸ ತಗೊಳ್ಳೋದು, ಐ ಮೀನ್ ತಗೊಳ್ಬೇಕು. ಕಾರಣ ಅದು ನಮ್ಮನ್ನು ದೇವರ ಹತ್ರ ನಡೆಸ್ತಾ ಇದೆ, ದೇವರ ಪ್ರಸನ್ನತೆಯಲ್ಲಿ, ದೇವರ ಅನ್ಯೂನತೆಯಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡ್ತಿದೆ ಉಪವಾಸ. ಮೂರನೇದಾಗಿ, ಸೈತಾನನ ಶೋಧನೆ, ವಿಪರೀತವಾದ ಶೋಧನೆ, ಅಟ್ಯಾಕ್ಸ್, ಸ್ಪಿರಿಚುವಲ್ ಅಟ್ಯಾಕ್ಸ್ ಮಧ್ಯದಲ್ಲಿ ಕೂಡ ನಾವು ಉಪವಾಸ ತಗೊಳ್ಳೋದು ನಮಗೆ ಬಲ ಶಕ್ತಿ ಹಾಗೂ ಸೈತಾನ ಮೇಲೆ ಜಯವನ್ನು ಉಪವಾಸ ನಮಗೆ ತಂದುಕೊಡ್ತಾ ಇದೆ. ಅದು ಮಾತ್ರ ಅಲ್ಲ, ಐ ಮೀನ್ ನಮಗೆ ಯಾವಾಗ ಪಾಪವನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಈಸಿಯಾಗಿ ಪಾಪದಲ್ಲಿ ಪಾಪಕ್ಕೆ ನಾನು ಬೀಳ್ತಾ ಇದ್ದೀನಿ, ನನ್ನ ಪರಿಶುದ್ಧನ ಕಳ್ಕೊಳ್ತಾ ಇದ್ದೀನಿ, ಅದೇ ಪಾಪದಲ್ಲಿ ಮುಂದುವರಿತಾ ಇದ್ದೀನಿ, ಅದನ್ನು ಜಯಿಸೋಕ್ಕಾಗ್ತಾ ಇಲ್ಲ ಇದ್ದ ಸಂದರ್ಭದಲ್ಲಿ ಕೂಡ ನಾವು ಉಪವಾಸ ತಗೊಂಡು ಪ್ರಾರ್ಥನೆ ಮಾಡೋದು ನಮ್ಮನ್ನು ಶುದ್ಧೀಕರಿಸುತ್ತೆ, ಪಾಪದ ಮೇಲೆ ನಮಗೆ ಜಯವನ್ನು ಕೊಡುತ್ತೆ, ನಮಗೆ ಪ್ರೈಸ್ ಲಾರ್ಡ್ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಅದು ನಮಗೆ ಉಪವಾಸ ಖಂಡಿತವಾಗಿ ಸಹಾಯ ಮಾಡುತ್ತೆ. ಆಮೇಲೆ ನಾವು ನೋಡಿದ್ರಿ, ಉಪವಾಸ ನಮ್ಮನ್ನು ಮುಂದೆ ಇರುವಂಥ ಸೇವೆಗಳಿಗೆ ನಮ್ಮನ್ನು ತಯಾರು ಮಾಡಿಸ್ಕೊಳ್ಳಿಕ್ಕೆ ಕೂಡ ಉಪವಾಸ ನಮ್ಮನ್ನು ಸಹಾಯ ಮಾಡ್ತದೆ. ಫಾಸ್ಟಿಂಗ್ ಪ್ರಿಪೇರ್ಸ್ ಅಸ್ ಫಾರ್ ದ ಮಿನಿಸ್ಟ್ರಿ. ಉಪವಾಸವು ನಮಗೆ ಸೇವೆಗೆ ನಮ್ಮನ್ನು ತಯಾರು ಮಾಡ್ತಾ ಇದೆ. ಉತ್ತಮವಾದ ಉದಾಹರಣೆ ನಮ್ಮ ಯೇಸುಕ್ರಿಸ್ತನಾಗಿದ್ದಾನೆ. ಆಮೇಲೆ ನಾವೆಲ್ಲರೂ ಯೇಸುಕ್ರಿಸ್ತನ ಹಾಗೆ ಆಗಬೇಕು, ಆತನನ್ನು ಹಿಂಬಾಲಿಸಬೇಕು ಎಂಬುವರು, ಪ್ರೈಸ್ ಲಾರ್ಡ್, ನಾವು ಯೇಸು ಸ್ವಾಮಿಯ ಥರ ಆಗಬೇಕು ಎಂಬುವರು ನಿಶ್ಚಯವಾಗಿ ಉಪವಾಸ ತಗೊಳ್ಬೇಕು. ಕಾರಣ ನಮ್ಮ ಗುರು ಆಗಿರುವಂಥ, ದೇವರಾಗಿರುವಂಥ, ಒಡೆಯನಾಗಿರುವಂಥ ಯೇಸು ಕ್ರಿಸ್ತನು 40 ದಿನಗಳು ಹಗಲು ರಾತ್ರಿ ಅವರು ಉಪವಾಸ ತಗೊಂಡಿದ್ದಾರೆ, ಉಪವಾಸದ ಬಗ್ಗೆ ತಿಳಿಸಿದ್ದಾರೆ. ವಿಶೇಷವಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 3 ಕಾರ್ಯಗಳಲ್ಲಿ ತುಂಬ ಸ್ಪಷ್ಟವಾಗಿ ಬರೆದಿದೆ. ಒಂದು, ಧರ್ಮ ಕೊಡೋದು, ಬಡವರಿಗೆ ನಾವು ಕೊಡುವಂಥ ಧರ್ಮ ಕೊಡೋದು ತುಂಬ ಮುಖ್ಯವಾದ ಕಾರ್ಯ, ಅದಕ್ಕೆ ಪ್ರತಿಫಲ ಇದೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಬರೆದಿದೆ. ಅದೇ ಅಧ್ಯಾಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ರಹಸ್ಯವಾಗಿ ನಾವು ಮಾಡುವಂಥ ಪ್ರಾರ್ಥನೆಗೆ ಪ್ರತಿಫಲ ಇದೆ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆದಿದೆ. ಮೂರನೇದಾಗಿ, ನಾವು ಉಪವಾಸ ತಗೊಳ್ಬೇಕು, ರಹಸ್ಯವಾಗಿ ನಾವು ತಗೊಳ್ಳುವಂಥ ಉಪವಾಸ ನಮಗೆ ಪ್ರತಿಫಲ ಕೊಡುತ್ತೆ. ಸೊ ಉಪವಾಸದಲ್ಲಿ ಖಂಡಿತವಾಗಿ ಪ್ರತಿಫಲ ಇದೆ. ಪ್ರೈಸ್ ಲಾರ್ಡ್. 3 ಕಾರ್ಯಗಳು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಪ್ರೈಸ್ ಲಾರ್ಡ್. ಒಂದು, ಐ ಮೀನ್ ಗಿವಿಂಗ್, ಧರ್ಮ ಕೊಡೋದು, ಅದು ರಹಸ್ಯವಾಗಿ ನಾವು ಮಾಡಬೇಕು, ಐ ಮೀನ್ ಅದಕ್ಕೆ ಪರಲೋಕ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಎರಡನೇದು, ಪ್ರಾರ್ಥನೆ ಮಾಡಬೇಕು ರಹಸ್ಯವಾಗಿ, ದೇವರು
ಅದಕ್ಕೆ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ಮೂರನೇದಾಗಿ ಉಪವಾಸ ತಗೊಳ್ಬೇಕು. ನೋಡಿ, ಮೂರು ಕಾರ್ಯಗಳು: ಕೊಡೋದು, ಪ್ರಾರ್ಥನೆ ಮಾಡೋದು, ಉಪವಾಸ ತಗೊಳ್ಳೋದು. ಯಾವೊಂದು ವ್ಯಕ್ತಿಯಲ್ಲಿ ಮೂರು ಗುಣಗಳು, ಸ್ವಭಾವಗಳು, ಆತ್ಮಿಕವಾದ ಡಿಸಿಪ್ಲಿನ್ಸ್ ಇರುತ್ತೋ ಅವ್ರು ಖಂಡಿತವಾಗಿ ಆತ್ಮಿಕವಾದ ರೀತಿಯಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ, ಆಮೇಲೆ ಪ್ರಯೋಜನವಾಗಲಿಕ್ಕೆ, ದೇವರಿಗೆ ಮಹಿಮೆ ತರಲಿಕ್ಕೆ ಆಗುತ್ತೆ. ಈ ಮೂರು ಕಾರ್ಯಗಳು ತುಂಬ ಸ್ಪಷ್ಟವಾದ ಕಾರ್ಯಗಳು. ರಿಪೀಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಆವರ್ತಿ ತಿಳಿಸ್ತಿದ್ದೀನಿ. ಆಮೇಲೆ ಧರ್ಮ ಕೊಡೋದು, ಪ್ರಾರ್ಥನೆ ಮಾಡೋದು, ಉಪವಾಸ ತಗೊಳ್ಳೋದು. ಮೂರು ಕೂಡ ರಹಸ್ಯವಾಗಿ ನಾವು ಮಾಡುವಾಗ ದೇವರು ಇದು ಮೂರಕ್ಕೂ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ, ಆಮೇಲೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಸೊ ಫಾಸ್ಟಿಂಗ್ ತಗೊಳ್ಳುವರು, ಉಪವಾಸ ತಗೊಳ್ಳೋರಿಗೆ ನಿಶ್ಚಯವಾಗಿಯೂ ಪ್ರತಿಫಲ ಇದೆ ಎಂಬುದು ಈ ಅಧ್ಯಾಯ ನಮಗೆ ತುಂಬ ಸ್ಪಷ್ಟವಾಗಿ ನಮಗೆ ಉಪದೇಶವನ್ನು ನೀಡ್ತಾ ಇದೆ ಎಂಬ ಕಾರ್ಯವನ್ನು ಕೂಡ ತಿಳಿಸ್ತಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡದಿರೋದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಇರುವಂಥ ವಿಡಿಯೋದಲ್ಲಿ ಉಪವಾಸ ತಗೊಳ್ಳುವಾಗ ಯಾವ್ಯಾವೆಲ್ಲ ಪ್ರಯೋಜನಗಳಿದೆ, ಆಶೀರ್ವಾದಗಳಿದೆ ಎಂಬ ಕಾರ್ಯವನ್ನು ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಸೊ ಪ್ರತಿ ವಾರ ವಿಡಿಯೋಗಳು ಬ್ರಾಡ್ಕಾಸ್ಟ್ ಆಗ್ತಾ ಇರೋದ್ರಿಂದ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿರುವಂಥ ವೀಡಿಯೋಗಳು ಕೂಡ ನಿಮ್ಗೆ ಆಶೀರ್ವಾದವಾಗಿರುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಫಾಸ್ಟಿಂಗಲ್ಲಿ ಏನೆಲ್ಲ ಕಾರ್ಯಗಳು ಒಳಪಟ್ಟಿರಬೇಕು ಎಂಬ ಕಾರ್ಯವನ್ನು ಕೂಡ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಸಾರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದು, ಫಾಸ್ಟಿಂಗಲ್ಲಿ ಮಾನಸಾಂತರ ಉಂಟಾಗಬೇಕು. ಯೆಶಾಯ ಗ್ರಂಥ ಪುಸ್ತಕ 58ನೇ ಅಧ್ಯಾಯದಲ್ಲಿ ನಿಜವಾದ ಉಪವಾಸ ಪ್ರಾರ್ಥನೆ, ನಿಜವಾಗಿ ಉಪವಾಸ ಹೇಗೆ ತಗೊಳ್ಬೇಕು, ಅದರಲ್ಲಿ ಏನೆಲ್ಲ ಕಾರ್ಯಗಳು ಒಳಪಟ್ಟಿರಬೇಕು ಎಂಬುದು ಯೆಶಾಯ ಪ್ರವಚನ ಪುಸ್ತಕ 58ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರೈಸ್ ದಿ ಲಾರ್ಡ್. ಟ್ರೂ ಫಾಸ್ಟಿಂಗ್, ಕಾರಣ ನಮಗೆ ಇಷ್ಟ ಇರೋ ಥರ ನಾವು ಫಾಸ್ಟಿಂಗ್ ತಗೊಳ್ಬೋದು, ಬಟ್ ದೇವರು ಹೇಳೋ ಥರ ತಗೊಳ್ಳುವಂಥ ಫಾಸ್ಟಿಂಗಲ್ಲಿ ಖಂಡಿತವಾಗಿ ಅದು ನಮಗೆ ಪ್ರಯೋಜನವಾಗಿರುತ್ತೆ. ದೊಡ್ಡ ಆಶೀರ್ವಾದ ಉಪವಾಸದಲ್ಲಿ, ಉಪವಾಸ ದೇವರು ಹೇಳೋ ಥರ ತಗೊಳ್ಳುವಂಥ ಉಪವಾಸದಲ್ಲಿ ಖಂಡಿತವಾಗಿ ಆಶೀರ್ವಾದ ಇದೆ. ಅದರಲ್ಲಿ ಹೇರಾಳವಾದ ಬ್ಲೆಸ್ಸಿಂಗ್ಸ್ ಇದೆ. ಹೇಗೆ ದೇವರು ಹೇಳೋ ಥರ ಫಾಸ್ಟಿಂಗ್ ತಗೊಳ್ಬೇಕು, ದೇವರು ಉದ್ದೇಶಿಸುವಂಥ ಫಾಸ್ಟಿಂಗ್ ಹೇಗೆ, ನೀವು ಅದು ಅರ್ಥ ಮಾಡ್ಕೋಬೇಕಾದ್ರೆ ಯೆಶಾಯ ಪ್ರವಚನ ಪುಸ್ತಕ 58ನೇ ಅಧ್ಯಾಯ ಪರಿಪೂರ್ಣವಾಗಿ ಆ ಅಧ್ಯಾಯವನ್ನು ನೀವು ಓದಿ ನೋಡಿ. ಆಮೇಲೆ ಟ್ರೂ ಫಾಸ್ಟಿಂಗ್, ನಿಜವಾದ ಫಾಸ್ಟಿಂಗ್ ಹೇಗೆ ಉಪವಾಸ ಹೇಗೆ ತಗೊಳ್ಬೇಕು ಎಂಬುದು ಆ ಅಧ್ಯಾಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಉಪವಾಸದಲ್ಲಿ ಮಾನಸಾಂತರ ಅದರಲ್ಲಿ ಒಳಪಟ್ಟಿರಬೇಕು. ನಮ್ಮನ್ನೇ ಶೋಧನೆ ಮಾಡುವಂಥ ಸಮಯ, ನಮ್ಮ ಜೀವಿತದಲ್ಲಿ ಉಪವಾಸ ತಗೊಳ್ಳುವಾಗಲೇ ಮರೆಯಾಗಿರುವ ಪಾಪಗಳೆಲ್ಲ ಸರ್ಫೇಸಿಗೆ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ. ಕೆಲವು ಸಮಯ ನಾವು ಯೋಚನೆ ಮಾಡ್ತೀರಿ, ಈ ನಮ್ಮ ಜೀವನದಲ್ಲಿ ತಪ್ಪಿಲ್ಲ ಅಂತ, ಬಟ್ ಕೆಲವು ಸಮಯ ನಾವು ಎಷ್ಟೋ ಸಮಯದಲ್ಲಿ ಫಾಸ್ಟಿಂಗ್ ತಗೊಳ್ಳುವಾಗ ಮರೆಯಾಗಿರುವಂಥ ಪಾಪಗಳು ದೇವರು ನಮ್ಮ ನೆನಪಿಗೆ ತಂದುಕೊಡ್ತಾರೆ. ಅದು ನಾವು ಅರಿಕೆ ಮಾಡಿ ಅದ್ರ ಮೇಲೆ ನಾವು ಜಯವನ್ನು ಹೊಂದ್ಕೊಳ್ಳೋದು ದೊಡ್ಡ ಆಶೀರ್ವಾದಗಳಿಗೆ ಕಾರಣವಾಗಿದೆ. ಅದಕ್ಕೆ ರೋಮಲೇಖನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಆತನು ಧನ್ಯನು ಎಂಬುದಾಗಿಯೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ, ಉಪವಾಸದ ಸಮಯದಲ್ಲಿ ನಾವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೆಚ್ಚಾದ ಸಮಯ ಅಂತ ಹೇಳ್ಬೋದು. ಇಂಟ್ರಸೆಷನ್ ಪ್ರೇಯರ್, ಮಧ್ಯಸ್ಥಿಕೆ ಪ್ರಾರ್ಥನೆ, ಬೇರೆಯವರಿಗೋಸ್ಕರ, ಕುಟುಂಬಗಳಿಗೋಸ್ಕರ, ದೇಶಕ್ಕೋಸ್ಕರ. ಆಮೇಲೆ ಯಾವಾಗಲೂ ನಾನು ನಿಮ್ಮೊಂದಿಗೆ ತಿಳಿಸುವ ಹಾಗೆ, ನಾವು ಯಾವಾಗ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ ಅದರಲ್ಲಿ ನಮಗೆ ಕೂಡ ಹೇರಳವಾದ ಆಶೀರ್ವಾದಗಳಿದೆ. ಸೊ ಸಿನ್ಸಿಯರ್ ಆಗಿ, ಮನಪೂರ್ವಕವಾಗಿ ಬೇರೆಯವರ ಬಿಡುಗಡೆಗೋಸ್ಕರ, ಆಶೀರ್ವಾದಗಳಿಗೋಸ್ಕರ, ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ಭಾರತ ದೇಶಕ್ಕೋಸ್ಕರ ಕಣ್ಣೀರಿಂದ, ಆತ್ಮಾರ್ಥದಿಂದ, ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡೋದರಿಂದ ದೇಶದಲ್ಲಿ ಬಿಡುಗಡೆ ಉಂಟಾಗ್ತಾ ಇದೆ. ನಮಗೂ ಕೂಡ ದೇವರು ತನ್ನ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯಲ್ಲಿ ಇದ್ದಂಥ ಆತ್ಮ ಪ್ರಾರ್ಥನೆಯ ಆತ್ಮವಾಗಿದೆ. ಯೇಸು ಸ್ವಾಮಿ ಹೆಚ್ಚು ಸಮಯ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಆತರು ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ರಿ. ತಂದೆಯ ಅನ್ಯೂನತೆಯಲ್ಲಿ ಸಮಯ ಕಳೀತಾ ಇರೋದ್ರಿಂದ ಕೂಡ ನಾವು ನೋಡ್ತಾ ಇದ್ರಿ. ಮೂರನೇದಾಗಿ, ಉಪವಾಸದಲ್ಲಿ ಹೆಚ್ಚು ಸಮಯ ಆರಾಧನೆ ಮಾಡಲಿಕ್ಕೆ, ಸ್ತುತಿಸಲಿಕ್ಕೆ ನಾವು ಸಮಯ ತಗೊಳ್ಬೋದು. ಆಮೇಲೆ ಕಾರಣ, ಕೆಲವು ಸಮಯ ಕೆಲವು ಅಂಧಕಾರ ಶಕ್ತಿಗಳನ್ನು ನಾವು ಓಡಿಸ್ಲಿಕ್ಕೆ ನಮ್ಮ ಸ್ವಂತ ಬಲದಲ್ಲಿ ನಾವು ಶ್ರಮಿಸ್ತೀರಿ. ಬಟ್ ಎಷ್ಟೋ ಸಮಯ ನಾವು ದೇವರನ್ನ ಆರಾಧನೆ ಮಾಡುವಾಗ, ಸ್ತುತಿಸುವಾಗ, ಯಾವಾಗ ಆತನ ಪ್ರಸನ್ನತೆ ಬರುತ್ತೋ ಆ ಕ್ಷಣದಲ್ಲಿ ಅಂಧಕಾರವು, ಕತ್ತಲೆಯು ನಮ್ಮ ಜೀವಿತದಿಂದ, ನಮ್ಮ ಮನೆಯಿಂದ, ಸಭೆಗಳಿಂದ ಬಿಟ್ಟು ಹೋಗುವುದನ್ನು ಗಮನಿಸ್ಬೋದು. ಆರಾಧನೆಯಲ್ಲಿ ಅದ್ಭುತವಾದ ದೇವರ ಆಶೀರ್ವಾದ ಇದೆ. ಪ್ರೈಸ್ ದಿ ಲಾರ್ಡ್. ಉಪವಾಸದಲ್ಲಿ ನಾವು ಇನ್ನೂ ಹೆಚ್ಚು ಸಮಯ ವಾಕ್ಯ ಓದಲಿಕ್ಕೆ ನಾವು ಸಮಯ ತಗೊಳ್ಬೋದು, ಆ ವಾಕ್ಯವನ್ನು ನಾವು ಪ್ರಾರ್ಥನೆ ಮಾಡ್ಬೋದು. ಆಮೇಲೆ ಸೊ ಹೆಚ್ಚು ಸಮಯ ವಾಕ್ಯ ಓದಲಿಕ್ಕೆ ಕೂಡ ನಾವು ಉಪವಾಸದ ಸಮಯಗಳಲ್ಲಿ ನಾವು ವಾಕ್ಯ ಓದೋಕ್ಕೆ ಸಮಯ ತಗೋಬೋದು. ಪುಸ್ತಕಗಳನ್ನು ನಾವು ಅನೇಕ ಪುಸ್ತಕಗಳಾಗಿ, ಚಾಪ್ಟರ್ಸ್ ಅಲ್ಲ, ಬುಕ್ಸ್, ಪುಸ್ತಕಗಳು, ಮತ್ತೇನ ಬರೆದ ಸುವಾರ್ತೆ,
ರೋಮಲೇಖನ ಪುಸ್ತಕ, ಒಂದು ಕೊರಿಂಥ್ಯರಿಗೆ ಬರೆದ ಪುಸ್ತಕ, ಹೀಗೆ ಪುಸ್ತಕಗಳಾಗಿ ನಾವು ಹೆಚ್ಚು ಸಮಯ ಓದಲಿಕ್ಕೆ ಉಪವಾಸ ಸಮಯದಲ್ಲಿ ನಾವು ಸಮಯ ತಗೊಳ್ಬೋದು. ಪ್ರೈಸ್ ಲಾರ್ಡ್. ಉಪವಾಸದಲ್ಲಿ ಕೂಡ ನಾವು ದೇವ್ರ ಶಬ್ದ ಕೇಳೋಕ್ಕೆ ಸಮಯ ತಗೊಳ್ಬೋದು. ಉಪವಾಸದಲ್ಲಿ ಕೂಡ ದೇವರ ಆತ್ಮನಿಂದ ನಾವು ನಡೆಸಲ್ಪಡ್ಬೋದು, ಅದ್ಭುತವಾಗಿರುತ್ತೆ. ಪ್ರೈಸ್ ಲಾರ್ಡ್. ಸೊ ಉಪವಾಸ ಅಂದರೆ ಏನು, ಯಾವ ಸಂದರ್ಭಗಳೆಲ್ಲ ಉಪವಾಸ ತಗೊಳ್ಬೇಕು, ಯಾವಾಗೆಲ್ಲ ಉಪವಾಸ ತಗೊಳ್ಬೇಕು, ಉಪವಾಸದಲ್ಲಿ ಏನೆಲ್ಲ ಒಳಪಟ್ಟಿರಬೇಕು ಎಂಬ ಕಾರ್ಯವನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ಪ್ರೈಸ್ ಲಾರ್ಡ್, ಉಪವಾಸ ತಗೊಳ್ಳುವಾಗ ಏನೆಲ್ಲ ಆಶೀರ್ವಾದಗಳಿದೆ, ಹೇರಾಳವಾದ ಆಶೀರ್ವಾದಗಳು ಇದೆ. ನಾವು ಅದು ಬರೋ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಸಾರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀನಿ. ಆಮೇಲೆ ಈ ವಿಡಿಯೋ ಅನೇಕರಿಗೆ ಶೇರ್ ಮಾಡಿ ಎಂಬುದಾಗಿ ತಿಳಿಸುತ್ತಾ ಆಮೇಲೆ ನಾವು ಚಿಕ್ಕ ಪ್ರಾರ್ಥನೆ ಮಾಡಿ ಇವತ್ತಿನ ಸಂದೇಶವನ್ನು ನಾವು ಕ್ಲೋಸ್ ಮಾಡಲಿಕ್ಕೆ ಮುಕ್ತಾಯಗೊಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಪ್ರಾರ್ಥನೆ ಮಾಡೋಣ. ಕಥನಾಗಿರುವ ಯೇಸು ಸ್ವಾಮಿ, ಉಪವಾಸ ಯಾವಾಗೆಲ್ಲ ನಾವು ಉಪವಾಸ ತಗೊಳ್ಬೇಕು, ಉಪವಾಸ ತಗೊಳ್ಳುವಂಥ ಆತ್ಮ ನಮಗೆ ಆ ಒಂದು ಆಸೆ, ಆ ಒಂದು ಜೀವನ ಕ್ರಮವಾಗಿ ಉಪವಾಸ ತಗೊಳ್ಳೋ ನಮ್ಮ ಕೃಪೆಯನ್ನು ಕೊಡು. ಯೇಸು ಸ್ವಾಮಿ, ನೀನು ನಮಗೆ ಉತ್ತಮವಾದ ಮಾದರಿಯಾಗಿದೆಯಾ. ನಿನ್ನ ಮಾದರಿಯನ್ನು ಅನುಸರಿಸಿ ನಾವು ಕೂಡ ಸಭೆಯಲ್ಲಿರುವ ಪ್ರತಿ ಸದಸ್ಯರು ಕೂಡ ಉಪವಾಸ ತಗೊಳ್ಳುವಂತೆ, ಅವರಿಗೆ ಅದೊಂದು ಜೀವನ ಕ್ರಮವಾಗುವಂತೆ, ಆಮೇಲೆ ಉಪವಾಸ ತಗೊಳ್ಳುವಂಥ ಉಪವಾಸ ಹೇಗೆ ತಗೊಳ್ಬೇಕು ಅದನ್ನು ನೀನು ವಾಕ್ಯದ ಮುಖಾಂತರ ಇವತ್ತು ನೀನು ಕಳಿಸ್ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ. ಯಾವ್ಯಾವ ಸಂದರ್ಭಗಳು ತಗೊಳ್ಬೇಕು, ಉಪವಾಸದಲ್ಲಿ ಏನೆಲ್ಲ ಕಾರ್ಯಗಳು ಒಳಪಟ್ಟಿರಬೇಕು ಎಂಬ ಕಾರ್ಯವನ್ನು ನಮ್ಮೊಂದಿಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮ್ಗೆ ಸಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ಅವರಿಗೆ ಕರ್ತನೆ, ಆಮೇಲೆ ಉಪವಾಸ ತಗೊಳ್ಳುವ ಒಂದು ವಿಶೇಷ ಕೃಪೆಯನ್ನು ದಯಪಾಲಿಸಿ ಈ ವಾರ ಬರೋ ದಿನಗಳಲ್ಲಿ ಆಮೇಲೆ ಹೆಚ್ಚು ಸಮಯ ಉಪವಾಸ ತಗೊಳ್ಳುವಂತೆ, ಸಭೆಯಾಗಿ ಉಪವಾಸ ತಗೊಳ್ಳುವಂತೆ, ವೈಯಕ್ತಿಕ ಉಪವಾಸ ತಗೊಳ್ಳುವಂತೆ ಎಲ್ಲರೂ ಕೃಪೆಯನ್ನು ನೀಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಆತ್ಮಿಕವಾದ ಪ್ರಕಟಣೆಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಇನ್ನೊಬ್ಬನಿಗೆ ಸಲ್ಲಿಸ್ತಾ ಇದ್ದೀರಿ ಯೇಸುವಿನ ಅದ್ಭುತವಾದ ನಾಮದಲ್ಲಿ ತಂದೆ, ಆಮೇನ್. ಸೊ ಕಥಾದೇವ್ ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್. ನೀವು ಮುಂಚೆನೇ ನೀವು ಉಪವಾಸ ತಗೊಂಡಿದ್ದರೆ ದಯಮಾಡಿ ನೀವು ಉಪವಾಸ ತಗೊಂಡಿದ್ದಾಗ ಏನೆಲ್ಲ ಯಾವ್ಯಾವ ರೀತಿ ನಿಮಗೆ ಆಶೀರ್ವಾದ ಸಿಕ್ಕಿದೆ ಅದು ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವು ಫಾಸ್ಟಿಂಗ್ ತಗೊಂಡಾಗ ಹೇಗೆ ನಿಮಗೆ ಹೆಲ್ಪ್ಫುಲ್ ಆಗಿತ್ತು, ಸಹಾಯ ಮಾಡಿತು ಎಂಬ ಆ ಕಮೆಂಟ್ಸನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.